ಸರ್ ಅಶ್ವಥ್ ನಾರಾಯಣ್ ಸರ್ ಅವರೇ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸರ್ ನೋಡಿ ಆನ್ಲೈನ್ ಅಲ್ಲಿ ಕ್ಲಾಸಸ್ ಮಾಡಿ ಎಕ್ಸಾಮ್ ಡೈರೆಕ್ಟ್ ಒಂದ್ ದಿವಸ ಗ್ಯಾಪ್ ಕೊಟ್ಟು ಬರೆಯೋದು ತುಂಬಾ ಕಷ್ಟ ಯಾಕಂದ್ರೆ ಆಫ್ಲೈನ್ ಅಲ್ಲಿ ಕ್ಲಾಸಸ್ ಮಾಡುವಾಗ ನಿಮ್ಗೆ ಗೊತ್ತಿತ್ತು ಅಂತ 3 ದಿವಸ ರಜೆ ಕೊಟ್ಟು ಎಕ್ಸಾಮ್ ಬರೆಸ್ತಾ ಇದ್ರೆ ಯಾಕಂದ್ರೆ ಕಷ್ಟ ಉಂಟು ಸಿಲೆಬಸ್ ಅಂತ ಸಬ್ಜೆಕ್ಟ್ಸ್ ಅಂತ ಬಟ್ ಈ ತರ ಈಗ ಆಫ್ಲೈನ್ ಅಲ್ಲಿ ಕ್ಲಾಸಸ್ ಇಲ್ಲ ಏನು ಇಲ್ಲದೆ ನೀವು ಎಕ್ಸಾಮ್ ಬರೀರಿ ಅಂತ ಹೇಳಿ ಒಂದ್ ದಿವಸ ಗ್ಯಾಪ್ ಕೊಡ್ರಿ ಅದು ಕಷ್ಟ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಾ ಉಂಟು ಸೊ ನಿಮ್ಮನ್ನು ಪರ್ಸನಲ್ ಆಗಿ ನಾವು ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ಅಂಡ್ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಟು ಬಿ ದೇರ್ ಆನ್ ದಿಸ್ ಟ್ಯೂಸ್ಡೇ ಅಟ್ ಬ್ಯಾಂಗ್ಳೂರ್ ಇನ್ NSA ಆಫೀಸ್ ರೇಸ್ ಕೋರ್ಸ್ ರೋಡ್ ಎಲ್ಲರೂ ಬನ್ನಿ ನಿಮ್ಮ ಸಮಸ್ಯೆಗಳನ್ನು ಸರ್ ಹತ್ರ ಹಂಚ್ಕೊಳ್ಳೋಣ ಯಾಕಂದ್ರೆ ನಮಗೊಂದು ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಬೇಕು ಮೊನ್ನೆಯಿಂದ ಟ್ರೈ ಮಾಡ್ತಾನೆ ಇದ್ವಿ ಅಶ್ವಥ್ ನಾರಾಯಣ್ ಸರ್ನ ಮಾತಾಡಿದ್ವಿ ಆಗಿರ್ಬೋದು VC ಸರ್ನ ಮಾತಾಡಿದ್ವಿ ರಿಜಿಸ್ಟರ್ ಸರ್ನ ಮಾತಾಡಿದ್ವಿ ಬಟ್ ಏನು ರೆಸ್ಪಾನ್ಸ್ ಬಂದಿಲ್ಲ ಸೊ ಅದಕ್ಕೋಸ್ಕರ ಆನ್ ದಿಸ್ ಟ್ಯೂಸ್ಡೇ ವಿ ಆರ್ ಪ್ಲಾನಿಂಗ್ ಟು ಮೀಟ್ ಅಶ್ವಥ್ ನಾರಾಯಣ್ ಸರ್ ಅಗೇನ್ ಆ್ಯಂಡ್ ವಿಲ್ ಹ್ಯಾವ್ ಅ ವೆರಿ ಗುಡ್ ಟಾಕ್ ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್ ಫ್ರಮ್ ಬ್ಯಾಂಗ್ಳೂರ್ ಟು ಜಾಯಿನ್ ದಿಸ್ ಆ್ಯಂಡ್ ವಿಲ್ ಹ್ಯಾವ್ ಅ ವೆರಿ ಗುಡ್ ರೆಸ್ಪಾನ್ಸ್ ಫ್ರಮ್ ದ ಸರ್ ಆ್ಯಂಡ್ ನೋಡುವ ಏನಾಗುತ್ತೆ ಅಂತ ಐ ಹೋಪ್ ಎವ್ರಿ ಒನ್ ವಿಲ್ ಬಿ ಜಾಯ್ನಿಂಗ್ ವಿತ್ ಅಸ್ ಆನ್ ದಿಸ್ ಟ್ಯೂಸ್ಡೇ ಅಟ್ 11 o'clock ಡೋಂಟ್ ಮಿಸ್ ಟು ಕಮ್ ಯಾಕಂದ್ರೆ ನಮ್ಮ ಹಕ್ಕು ನಾವು ಕೇಳ್ತಾ ಇರೋದು ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಎಕ್ಸಾಮ್ ಬರೆದು ಪಾಸ್ ಆಗೋದು ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆನ್ ದಿಸ್ ಟ್ಯೂಸ್ಡೇ ಟು ಬ್ಯಾಂಗ್ಳೂರ್ ರೇಸ್ ಕೋರ್ಸ್ ರೋಡ್ NSA ಆಫೀಸ್ ಥ್ಯಾಂಕ್ ಯು